ಕಲಬುರಗಿ ಸೂರ್ಯ ನಗರಿ ಅಂತಲೇ ಫೇಮಸ್ ಆಗಿರುವ ಜಿಲ್ಲೆ. ಬಿಸಿಲಿನ ತಾಪದ ಏರಿಕೆ ಜೊತೆ ಜೊತೆಯೇ ಲೋಕಸಭೆ ಕಾವು ಕೂಡ ತೀವ್ರಗೊಳ್ಳುತ್ತಿದೆ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಕಾಯ್ಕೋಟೆ ವೇಧಿಸಿದ ಕಮಲ ಮತ್ತೊಮ್ಮೆ ಅರಳಿಸಲು ಕೆಸಿ ಪಡೆ ಫೈಟ್ ನಡೆಸಿದ್ರೆ ಕೋಟೆಯನ್ನ ಮತ್ತೆ ಕಬ್ಜೆ ಮಾಡಲು ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಕಲಬುರಗಿ ಲೋಕಸಭಾ ಕ್ಷೇತ್ರ 2019 ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದ ಕ್ಷೇತ್ರ. ಸೋಲಿಲ್ಲದ ಸರದಾರ ಅಂತಲೇ ಗುರುತಿಸಿಕೊಂಡಿದ್ದ ಕಾಂಗ್ರೆಸ್ನ ದಿಗ್ಗಜ ನಾಯಕ ಹಾಗೂ ಹಾಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಳೆದ ಬಾರಿ ಬಿಜೆಪಿ ಮುಂದೆ ಮುಗ್ಗರಿಸಿದ್ರು. ಅಂಥದ್ದೇ ಮತ್ತೊಂದು ಹೈವೋಲ್ಟೇಜ್ ಫೈಟ್ಗೆ ಈಗ ಕಲಬುರಗಿ ಅಖಾಡ ಸಿದ್ಧಗೊಂಡಿದೆ. ಕಲಬುರಗಿ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರ. 1952 ರಿಂದ 2019 ವರೆಗೆ ಒಟ್ಟು 19 ಲೋಕಸಭಾ ಚುನಾವಣೆ ನಡೆದಿದೆ. 19 ಚುನಾವಣೆಗಳಲ್ಲಿ 16 ಬಾರಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ರೆ 2 ಬಾರಿ ಬಿಜೆಪಿ, ಒಮ್ಮೆ ಜನತಾದಳ ಗೆಲುವಿನ ಬಾವುಟ ಹಾರಿಸಿದೆ. 2009 ಹೊತ್ತಿಗೆ ಕಲಬುರಗಿ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರವಾದ ಹಿನ್ನೆಲೆಯಲ್ಲಿ ಹಾಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕಿಳಿದು ಗೆದ್ದಿದ್ರು. 2014 ರಲ್ಲೂ ಗೆಲುವಿನ ನಾಗಾಲೋಟ ಮುಂದುವರೆಸಿದ್ರು. ಪಕ್ಷದ ಭಿನ್ನಾಭಿಪ್ರಾಯದಿಂದಾಗಿ ಖರ್ಗೆಯವರ ಆಪ್ತರಲ್ಲೊಬ್ಬರಾದ ಹಾಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಕಾಂಗ್ರೆಸ್ ತೊರೆದಿದ್ರು. 2019 ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಸೋಲಿಲ್ಲದ ಸರದಾರ ಖರ್ಗೆರನ್ನೇ ಸೋಲಿಸುವ ಮೂಲಕ ಜಿಲ್ಲೆಯಲ್ಲಿ 2ನೇ ಬಾರಿಗೆ ಬಿಜೆಪಿ ಬಾವುಟ ಹಾರಿಸಿದ್ರು. ಇದೀಗ ಸೇಡು ತೀರಿಸಿಕೊಳ್ಳಲು ಕಾಂಗ್ರೆಸ್ ಸಜ್ಜಾಗಿ ನಿಂತಿದೆ. ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಉಮೇಶ್ ಜಾಧವ್ ಕಣದಲ್ಲಿದ್ದಾರೆ. ಆದರೆ ಕಳೆದ ಬಾರಿ ಸೋತಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಈ ಬಾರಿ ಸ್ಪರ್ಧೆಯಿಂದ ದೂರ ಉಳಿದಿದ್ದು ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅಖಾಡಕ್ಕೆ ಧುಮುಕಿದ್ದಾರೆ. ಹೇಗಾದರೂ ಮಾಡಿ ಈ ಬಾರಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಲು ಖರ್ಗೆ ಫ್ಯಾಮಿಲಿ ತಯಾರಾಗಿದೆ. ಇನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಯಾದಗಿರಿಯ 1 ಕ್ಷೇತ್ರ ಹಾಗೂ ಕಲಬುರಗಿಯ 7 ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭೆ ಕ್ಷೇತ್ರಕ್ಕೆ ಒಳಪಟ್ಟಿವೆ. ಕಲಬುರಗಿ ಗ್ರಾಮೀಣ, ಕಲಬುರಗಿ ಉತ್ತರ, ಕಲಬುರಗಿ ದಕ್ಷಿಣ, ಚಿತ್ತಾಪುರ, ಸೇಡಂ, ಜೇವರ್ಗಿ, ಅಫ್ಜಲ್ಪುರ ಹಾಗೂ ಯಾದಗಿರಿಯ ಗುರುಮಿಟಿಕಲ್ ಕಲಬುರಗಿ ಕ್ಷೇತ್ರದಲ್ಲಿದೆ. ಈ 8 ಕ್ಷೇತ್ರಗಳಲ್ಲಿ 6ರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ 1ರಲ್ಲಿ ಬಿಜೆಪಿ, ಮತ್ತೊಂದರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ. ಹೀಗಾಗಿ ಈ ಬಾರಿ ಶತಾಯಗತಾಯ ಬಿಜೆಪಿಯನ್ನ ಸೋಲಿಸಿ ಕ್ಷೇತ್ರವನ್ನ ಮರಳಿ ಪಡೆಯಲು ಕಾಂಗ್ರೆಸ್ ಶತ ಪ್ರಯತ್ನ ನಡೆಸುತ್ತಿದೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಜನಸಂಖ್ಯೆ ನೋಡೋದಾದರೆ ಮತದಾರರ ವಿವರ. ಪುರುಷ ಮತದಾರರು 1,10,410,481, ಮಹಿಳಾ ಮತದಾರರು 1,01,716, ಒಟ್ಟು ಮತದಾರರು 2,12,197. ಇನ್ನು ಕಲಬುರಗಿ ಲೋಕಸಭೆ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ನೋಡೋದಾದರೆ ಜಾತಿವಾರು ಲೆಕ್ಕಾಚಾರ, ಲಿಂಗಾಯತ 4,90,000, ಎಸ್ಸಿ ಎಸ್ಟಿ 3,70,000, ಮುಸ್ಲಿಂ 3,10,000, ಕೋಲಿ 2,70,000, ಲಂಬಾಣಿ 2,10,000, ಕುರುಬ 1,90,000, ಇತರೆ 1,72,000. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳ ಪ್ರಾಬಲ್ಯ ಹೆಚ್ಚಿದೆ. ಇದರ ಜೊತೆಗೆ ಬಂಜಾರ ಸಮುದಾಯ ದೊಡ್ಡ ಸಂಖ್ಯಾಬಲದ ಬೆಂಬಲ ಹೊಂದಿದೆ. ಅದರಲ್ಲೂ ಬಂಜಾರ ಸಮುದಾಯದ ಅಭ್ಯರ್ಥಿ ಉಮೇಶ್ ಜಾಧವ್ ಕಣಕ್ಕಿಳಿಯೋದ್ರಿಂದ ಬಿಜೆಪಿ ಸುಲಭವಾಗಿ ಗೆಲ್ಲಬಹುದು ಅಂತ ಹೇಳಲಾಗ್ತಿದೆ. ಆದರೆ ಅಂತಿಮವಾಗಿ ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾನೆ ಅನ್ನೋದೇ ಸದ್ಯದ ಕುತೂಹಲ. ಕ್ಯಾಮ್ರಾಮ್ಯಾನ್ ರವಿಕುಮಾರ್ ಜೊತೆ ವಿಶ್ವಕುಮಾರ್ ಭೋಗನಳ್ಳಿ, ವಿಸ್ತಾರ ನ್ಯೂಸ್, ಕಲಬುರಗಿ. ಓಕೆ, ಇದು ಕಲಬುರಗಿ ಲೋಕಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.